ಒಂದು ಸೀನ್ ಕೆರೆನಲ್ಲಿ ಮಂಡಿವಷ್ಟು ನೀರಲ್ಲಿ ನಿಂತ್ಕೊಂಡು ಇಮ್ಯಾಜಿನರಿ ಸಾಂಗ್ ಸರ್ ಫಸ್ಟೇ ಹಾಕೊಂಬಿಟ್ಟವ್ರೆ, ಸೀನ್ ಹಾಕಿದ್ರೆ ಡೈಲಾಗ್ ಹೊಡೆದು ಬಿಡ್ತಿದ್ದೆ ನಾನು. ಅವ್ರನ್ನ ಎತ್ಕೊಂಡು ಹಿಂಗೆ ತಿರುಗಬೇಕು ಒಂದು ಶಾರ್ಟ್, ಅದ್ಯಾವುದೋ ಮ್ಯೂಸಿಕ್, ಇನ್ನೊಂದು ಡಂಡ 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 ಅಂದಾಗ ಹಿಂಗೆ ಎತ್ಕೊಂಡು ತಿರುಗಿ ನನಗೆ ಮುಟ್ಟಕ್ಕೆ ಭಯ. ಆಮೇಲೆ ಎತ್ಕೊಂಡು ಟೇಕಲ್ಲಿ ಎತ್ಕೊಂತೀನಿ ಬಿಡಿ ಮೇಡಮ್ ಅಂತ ಹೇಳಿ ಎತ್ಕೊಂಡೆ, ಎತ್ಕೊಂಡೆ ಸ್ಲಿಪ್ ಆಯಿತು. ಅದು ನ್ಯಾಕಿಲ್ಲ ಬಿದ್ದು ಶೂಟಿಂಗ್ ಪ್ಯಾಕಪ್ಪು ಬೆಳಗ್ಗೆ ಏನು ಮಾಡ್ಕೊಳ್ಳೋಣ ಅಂತ. ಆಮೇಲೆ ನೋಡಿದೆ ಅದಕ್ಕಿಂತ ಮುಂಚೆ ಇನ್ನೂ ಮಜಾ ಇದೆ. ಮೇಡಮ್ನವ್ರು ಕರೆದು ತಿಂಡಿ ತಿಂದ ಚಂದ್ರು ಬನ್ನಿ ಅಂದರು. ನೀವು ಹೀರೋ ಅಲ್ವಾ? ಹೌದು. ಆಮೇಲೆ ಇಮ್ಯಾಜಿನರಿ ಸಾಂಗ್ ಅಲ್ವಾ ಇದು? ಹೌದು ಹೌದು. ಮತ್ತೇನು ಹಿಂಗಿದ್ದೀರಾ? ಇದು ಕ್ಯಾರೆಕ್ಟ್ರಿಗೆ ಓಕೆ, ಪ್ಯಾಂಟು ಚಪ್ಪಲಿ ಶರ್ಟು ಬಡವಾ ಅದು ಇಮ್ಯಾಜಿನರಿ ಸಾಂಗ್ಗೆ ಭಾಳ ರಿಚ್ ಆಗಿರ್ಬೇಕು, ಅದು ಚೆನ್ನಾಗಿ ಕಾಣಬೇಕಲ್ವಾ, ಬಿನ್ ಶರ್ಟ್ ಗಿನ್ ಶರ್ಟ್ ಮಾಡ್ಕೊಂಡು ಅದೇ ರಿಯಾಲಿಟಿ ಅಲ್ಲ ಹಾಡು. ನಾನು ಮೇಡಮ್ ಬಡವಳೆ ಆದರೆ ನನ್ನ ರೊಚ್ಚಿ ನೋಡಿ ಅವ್ರು ಕೊಟ್ಟಿರೋದು ಹಾಕ್ಕೊಂಡೆ. ನೀವು ಒಂದು ಏನಂತ ಕೆಲಸ ಆಯ್ತಾ? ಇಲ್ಲ ಬೇಡ, ಒಂದು ಕೆಲಸ ಮಾಡಿ ಹಾಳಾಗೋಲ್ಲ ಇದ್ದೇ ಮಾಡೋಣ, ಇನ್ ಶರ್ಟ್ ಆದರೂ ಮಾಡಿ. ಇನ್ನು ಬೇಡಿ ಮೇಡಮ್, ನನ್ನ ಮಾತು ಕೇಳಿ, ಅದು ಸತ್ಯ ಗೊತ್ತಾದರೆ ಬೇಜಾರು ಮಾಡ್ಕೋತೀರಾ ಅಂದೆ. ಏನು ಅಂತ ಅಂದರು? ಇಲ್ಲ ನುಗ್ಗೆ ಬೇಡಿ ಸುಮ್ಮನಿರಿ ಇದು ಏನು ಅಂತ. ಆಮೇಲೆ ನೋಡಿ ನೋಡಿ ಅಂತ ಹಿಂಗೆ ತೆಗೆದೆ. ಆ ಇಡ್ಲಿ ತಂದಿದ್ರಲ್ಲ ತಿಂಡಿ, ಅದರದ್ದು ಟೈನ್ ಥರ ಇತ್ತಲ್ಲ ಅದರಲ್ಲಿ ಬೆಲ್ಟ್ ಥರ ಕಟ್ಕೊಂಡಿದ್ದೀನಿ. ಪ್ರೊಡ್ಯೂಸರು ಯಾರೋ ಹೀರೋಗೆ ತಂದಿದ್ರಲ್ಲ ಪ್ಯಾಂಟು, ಅದು ನನಗೆ ಕೊಟ್ಬಿಟ್ಟವ್ರೆ. ಅದು ನಾವು ನನಗಿಂತ ಹೊಟ್ಟೆ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ, ಬಿದ್ದೋಗ್ತಾ ಇದೆ, ನಾನು ಗುಂಡಿಗೆ ನಿಂತ್ಕೊತಾ ಇದೆ. ಏನು ಮಾಡೋದು ಅರ್ಜೆಂಟ್ಗೆ, ಹೆಂಗೂ ಸಿನ್ ಶರ್ಟ್ ಬೇಡ ಅಂತ ಆಯ್ತಲ್ಲ. ಆ ದಾರ ತಗೊಂಡು ಒಳಗಡೆ ಕೇರ್ ಸುಟ್ ಕಟ್ಬಿಟ್ಟು ಲಾಡಿ ಹಾಕೊಂಬಿಟ್ಟೆ. ಅಮ್ಮ ನಕ್ಕು ನಕ್ಕು ಬಿದ್ದ ಇರೋಪ್ಪ ನಮಗೆ ಅಂತ. ಆಮೇಲೆ ನಿಲ್ಲಿಸಿ ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಅದು ಆಸಂದ್ಕ ಎಲ್ಲೋ ಒಂದು ಕಡೆ ಗಾಡಿ ತಗೊಂಡೋಗಿ ಅವರು ಹೆಲ್ಪ್ ಮಾಡಿ ಇಂದ ಹಿಂಗೆ ತಗೊಂಬನಿ ತಗೊಂಬನಿ ಅಂತ ಜೀನ್ಸ್ ಪ್ಯಾಂಟು ಇದೇನೋ ಕಪ್ಪು ಎಲ್ಲ ತರಿಸಿ ತಿರುಗಿ ಬೆಳಗ್ಗೆ ಶೂಟಿಂಗ್ ಮಾಡಿಸಿ ಆಮೇಲೆ ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡಿಸಿ ಧೈರ್ಯ ಮಾಡಿಸಿ ನನಗೆ ವಂಡರ್ಫುಲ್ ಹೇಳಿ ತುಂಬ ಸೌಜನ್ಯ ಸಜ್ಜನಿಗೆ ಅವಾಗೆಲ್ಲ ಎಷ್ಟು ಟಾಪ್ ಅವರು. ಆಮೇಲೆ ಹೇಳ್ಕೊಟ್ರು ಪಿಕ್ಚರ್ ಏನು ಸಕ್ಸಸ್ ಆಗಿಲ್ಲ ಹೋಗಿಲ್ಲ. ಏನದು ಸರ್ ರಿಯಾಕ್ಷನ್ ರಿಲೀಸ್ ಆದಮೇಲೆ? ಯಾವುದು ರಿಯಾಕ್ಷನ್ಸ್ ಹೆಂಗಿತ್ತು ಜನರದು? ಅದು ನಮಗೆ ಹೀರೋ ಭಾರಿ ಎದುರ್ಕೊಂಡಿರೋ ಹೀರೋ ಇವನು ಅಂತ ಅಂದ್ಕೊಂಡು ಹೇಳಿದ್ರು. ಮೇಡಮ್ ಮನ ಮೇಲೆ ಇತ್ತು ಅದು, ಅದಾಗಾಯ್ತು. ಆಮೇಲೆ ಲೇಟ್ ಮಾಡಿಬಿಟ್ಟು ಡಿಲೇ ಮಾಡಿ ಸರಿಯಾಗಿ ರಿಲೀಸ್ ಮಾಡಿದೆ, ಮಧ್ವಾನ ಮಾಡಿದ್ರು, ಟಿ ವಿಗಳಲ್ಲೆಲ್ಲ ಬಂತು. ಆಮೇಲೆ ನಾನು ಎಲ್ಲ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಂತ ಅನ್ನಿಸ್ತು. ಆಮೇಲೆ ಸೀನ್ಗಳೆಲ್ಲ ಚೆನ್ನಾಗಿ ಕಂಟಿನ್ಯೂ ಮಾಡಲಿಲ್ವಾ ಹೀರೋ? ಅದು ಹತ್ತಿರಕ್ಕೂ ಯಾರೋ ಒಂದೋ ಎರಡೋ ಬಂದು ಬ್ಯಾಡ್ ಬೇಡ ಎಷ್ಟು ದುಡ್ಡು ಕೊಟ್ಟರು ಚಿಂತಿಲ್ಲ, ಭಾಳ ದಿವಸ ಆರ್ಟಿಸ್ಟ್ ಆಗಿರ್ಬೇಕು ನಾನು, ಹಾಗಾಗಿ ಹೀರೋ ಮಾಡಲ್ಲ. ಈ ಡ್ಯಾನ್ಸ್ ಬರಲ್ಲ ಮೂಮೆಂಟು, ಫೈಟಿಂಗು ಅಂತಾರೆ ಇಂಥ ಪತ್ರೆ ಯಾಕೆ ಬೇಕವೆಲ್ಲ ಅಂತ ಕ್ಯಾರೆಕ್ಟರ್ ರೋಲ್ಗೆ ಆವಾಗಲೇ ಅಷ್ಟೇ. ಬಟ್ ಸರ್ ವಿಲನ್ ಆದ್ರೂ ಫೈಟಿಂಗ್ ಮಾಡಬೇಕಿತ್ತಲ್ಲ ಸರ್, ಫೈಟಿಂಗ್ ಎಲ್ಲಿ ಮಾಡಿದೆ ನಾನು? ನೋಡಿದೆ ಫಸ್ಟು ಏನು ಹೊಡಿಯೋದು ಅಂದರೆ ಈ ಮುಂಡೆ ಮಗ ಅಲ್ಲಪ್ಪ ಇದರಲ್ಲಿ ಏನು ಗಿಟ್ಟತ್ತು ನಮಗೆ, ಇದರಲ್ಲಿ ಜನ ನಮ್ಮನ್ನು ಪ್ರೀತಿಸ್ತಾರ ಚಂದ್ರು ಅಂತ. ಆಮೇಲೆ ನೋಡಿದೆ ವಜ್ರ ಮುನಿಯವರು ಹೊಡೆದಾಡ್ತಾರೆ, ತುಗದೀಪ ಶಿವ ಹೊಡೆದಾಡ್ತಾರೆ, ಎಂ ಪಿ ಶಂಕರ್ ಹೊಡೆದಾಡಕ್ಕೆ ಸಿದ್ಧ, ಕೊನೆಗೆ ಕೊನೆಗೆ ತಿನ್ನೋದೇ ಅದೇ ಅದೇ ಹೀರೋನ ಹೊಡೆದ್ಬಿಟ್ಟು ಅವ ನಾನು ಹೋಗಿ ನಾನು ಇದುವರೆಗೂ ಹೋಗಿಲ್ಲ. ಈಗ ಯಾವ ಕರ್ಮ ಹಿಂಗೆ ಮಾಡ್ಕೋತಾರೆ ಅಂದರೆ ಅವರು ಹೇಳಿ ಹೇಳಿ ಹಾಕ್ಸ್ಕೊತಾರೆ, ಎರಡು ಫೈಟ್ ಇರಲಿ ನನಗೆ, ಮೂರು ಫೈಟ್ ಇರಲಿ. ನಾನು ನೋಡ್ತೀನಿ ಯಾವುದೋ ಒಂದು ವಿಷ್ಣುವರ್ಧನ್ ಪಿಕ್ಚರು, ದಾಸು ದಾಸಲ್ಲ ವಿಜಯಾರೆಡ್ಡಿ ಅಂತ ಒಬ್ರು ಡೈರೆಕ್ಟರ್ ಇದ್ರು ಮದ್ರಾಸ್ ಒಂದು ಬೆಟ್ಟಕ್ಕೆ ಕರ್ಕೊಂಡೋಗ್ಬಿಟ್ಟವ್ರೆ, ಚಾಣಕ್ಯ ಅಂತ ಕೇಳಿರ್ಬೋದು ಪಿಕ್ಚರ್ ಹೆಸರು, ನೋಡಿ ಅದು ನೋಡಿ ಗೊತ್ತಾಗುತ್ತೆ ಏನಿದು ಅಂದರು. ನಾನು ಅಂದ್ಕೊಂಡೆ ನಾನು ಡೈಲಾಗ್ ಮಾತಾಡಬಲ್ಲೆ ಎಷ್ಟು ಬೇಕಾದ್ರು, ಹಾಡು ಕೂಡ ಎಲ್ಲ ಕೂತಿರೋದು ನಿಂತಿರೋದು ಕ್ಲಬ್ ಡ್ಯಾನ್ಸು ಇಂಥ ಕಡೆ ಲೋಟ ಹಿಡ್ಕೊಂಡು ಅಂತ ಅದೇ ಬಂದಾಗ ಹುಡುಗಿ ಹೊಡೆಯೋದು ಇಂಥದ್ದೆಲ್ಲ ಮಾಡ್ಬೋದು, ಈಗ ಕುಣಿಯೋಕ್ಕೆಲ್ಲ ಆಗುತ್ತೆ. ಹೀಗೆ ಅಲ್ಲಿ ನೋಡಿದೆ ಆರ್ಸ್ ಬಾಬು ಅಂತ ದೊಡ್ಡ ಡೈರೆಕ್ಟ್ರು ಇವರು, ಫೈಟ್ ಮಾಸ್ಟರ್ ಅಲ್ಲ ಸಾರಿ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವನು ಹಿಡಿದಿದ್ದೆ ಆಟ ಹಿಂಗೆ ಆಗಬೇಕು ನಿಜವಾಗ ನೀವೇ ಮಾಡಬೇಕು ಅಂತ. ಓಹೋ ಬೆಳಗ್ಗೆ ವಿಷ್ಣುವರ್ಧನ್ ಆಯ್ತು ಸರ್ ಇಲ್ಲಿ ನೋಡಿದೆ ಇವ್ರು ಯಾರು ಹೇಳಿದ್ರು ಒಪ್ಪಲ್ಲ, ಅಂದರೆ ನಾನು ಹೇಳಿದ್ದನ್ನು ಒಪ್ಪಲ್ಲ, ಅವ್ರು ಹೇಳ್ದಂಗೆ ನಾನು ಮಾಡಬೇಕು. ಅವ್ರು ಹೇಳ್ದಂಗೆ ಮಾಡಿದ್ರೆ ಅಲ್ಲೊಂದು ಪೊದೆ ಇದೆ ಸರ್ ಮುಳ್ಳಿಂದು ಬೆಟ್ಟದ ಕೆಳಗಡೆ ಒಂದು 15 ಅಡಿ, ಇವ್ರು ಇಲ್ಲಿ ವಿಷ್ಣು ಹೊಡಿತಾರಂತ ನನಗೆ, ನಾನು ಉರುಳ್ಕೊಂಡು ಉರುಳ್ಕೊಂಡು ಹುಡ್ಕೊಂಡು ಕೆಳಗೋಗ ಪೊದೆಗೆ ಹೋಗ್ಬೇಕು. ಹಾಂ ಹಾಂ ನಾನೇ ಹೋಗ್ಬೇಕಾ ಅಂದೆ. ಹೋಗಿಲ್ಲ ನೀವೇ ಹೋಗ್ಬೇಕು ಸರ್. ಓ ಸರಿ ಶುರು ಮಾಡಿ, ಇನ್ನೇನು ಗೊತ್ತಿಲ್ಲ ನನಗೆ ಬೇರೆ ದಾರಿ ಸಿಕ್ತು. ವಿಷ್ಣು ಬಂದು ಹಿಂಗೆ ಅದು ಭಾಳ ಚೆನ್ನಾಗಿ ಪಾತ್ರ ಮಾಡೋರು, ಒಡೆಯೋಕೆ ಒಂದು ಏಟು ಬೀಳ್ತಿರ್ಲಿಲ್ಲ ಅವ್ರು, ಅಷ್ಟು ಚೆನ್ನಾಗಿ ಪಾತ್ರ ಮಾಡೋರು. ಚಂದ್ರು ಎದ್ಕೋಬೇಡಿ ಹಿಂಗೆ ಮಾಡ್ತೀನಿ ಹೊಡೆದ್ರಿ ಅಂತ, ಅವ್ರಿಗೂ ಗೊತ್ತಿಲ್ಲ ನಾನು ಎಂಥ ಫೈಟ್ರ್ ಅಂತ. ಹೋಗಿ ಫೈಡ್ ಅಂತ ಹೊಡೆದ್ರಲ್ಲ ರಪ್ಪನ ಬಿದ್ದೆ, ಬಿದ್ದನು ಉಸಿರಾಡ್ದಂಗೆ ಮಲ್ಕೊಂಬಿಟ್ಟೆ, ಪ್ರಜ್ಞೆ ತಬ್ದು ಅಂತಾರೆ. ಎರಡೇ ಮೂರು ನಾಲ್ಕು ಹೋಗಲೇ ಇಲ್ಲ, ಒಂದೇ ಉರುಳಿಗೆ ಏಟಾಗ್ಬಿಡ್ತದೆ, ಪರ್ಚ್ಕೊಂಡ್ಬಿಡ್ತಿದ್ದೆ ಅಲ್ಲಿ
ಗಾಬರಿ 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 ಎಲ್ಲರೂ ಬಂದರು, ನೀರು ಹಾಕಿ ನೀರು ಹಾಕಿ, ತೊಟ್ಟಿ ತೊಟ್ಟಿ ಕೈ ಹಿಡ್ಕೊಳ್ಳಿ ಕೈ ಹಿಡ್ಕೊಂಡು ತಾನಿಗೆ ಗೊತ್ತಿದೆ ಎಲ್ಲರೂ ಕೇತ ಬಿಡ್ತಾರೆ ಉಸಿರು ತಾನಿಕ್ಕಿರು ಅಂತ ಸ್ವಲ್ಪ ಕಣ್ಬಿಟ್ಟು ಏನು ಅಂತ ಕಿಡ್ನೆಸ್ ಬಂದ್ಬಿಡ್ತು ಸರ್, ಭಯ ಆಗ್ಬಿಡ್ತು ಕಿಡ್ನೆಸ್ ಬಿಡ್ತು, ಹೇ ಬೇಡ ಬೇಡಿ ನಿಲ್ಲಿಸ್ಬಿಡಿ ವಿಷ್ಣುನು ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಬೇಡ ಅಂತ ಹೇಳಿದ್ರು. ಆಮೇಲೆ ಒಂದು ಕಾರಿ ಕಂಕೊಂಡು ಮದ್ರಾಸು ಪಾಮೂರ ಹೋಟ್ಲಿಗೆ ಕಳಿಸ್ಕೊಟ್ಟು ಹೋದೆ. ಕಾರಲ್ಲೂ ಕೂಡ ಈ ಡ್ರೈವರ್ ಹೋಗಿ ತಿರುಗಿ ಹೇಳ್ಬಿಟ್ಟು ಚೆನ್ನಾಗಿದ್ದಾರೆ ಚಂದ್ರು ಅಂದ್ಬಿಟ್ಟು ಅಂತ ಅಲ್ಲೂ ಒದ್ದಾಡ್ಕೊಂಡು ಹೋದೆ. ಆಸ್ಪತ್ರೆ ಆಸ್ಪತ್ರೆ ಅಂತಂದರು, ನಾನು ಸ್ವಲ್ಪ ಸ್ವಲ್ಪ ಮಾತಾಡೋದು ನೋಡಿ ಏನು ಬೇಕಾಗಲ್ಲ ಬನ್ನು, ಗ್ಲೂಕೋಸ್ ಕೊಡಿ ಹಾಗೆ ಹೀಗೆ ಅಂತೇಳಿ ಅದೇನೋ ಮಾತ್ರೆ ಥರ ಇರ್ತಂದ್ರು. ಆ ಮಾತ್ರೆ ನುಂಗಲಿಲ್ಲ ನಾನು, ನುಂಗಕ್ಕೆ ಏನಾಗಿಲ್ಲ. ಬಂದು ಮಲ್ಲಿಕೊಂಡೆ ಆರಾಮ ಬಟ್ಟೆ ಬಿಚ್ಚಿ ಶೂಟಿಂಗ್ ಸಾಯಂಕಾಲ ತನಕ ಮಾಡ್ಕೊಂಡು ವಾಪಸ್ ವಿಚಾರ್ಸಕ್ಕೆ ಬಂದರು. ಈಗ ಬೆಟರ್ ಆಗಿದ್ದೀನಿ ಸರ್ ಅಂತ. ಆಮೇಲೆ ವಿಷ್ಣು ಹತ್ರ ಹೇಳಿದೆ, ನನಗೇನು ಹೈರಲಿಲ್ಲ ಸರ್, ಅಲ್ಲಿ ಉರುಳಿದ್ರೆ ನನ್ನ ಕತೆ ಏನಾಗಬೇಕು ಸರ್, ನಿಮಗಂತೂ ಇರೋ ಉರುಳ್ತೀರಾ ಏನಾರ ಮಾಡ್ಬೇಕು, ಡ್ಯೂಪು ಹಾಕಲ್ಲ ಅಂತಾನೆ ಸರ್, ನನಗೆ ಆ ಧೈರ್ಯನೂ ಇಲ್ಲ ಸರ್. ಅದರಿಂದ ಬಿದ್ದಿಂಗ್ ಅವ್ರಿಗೆ ನಕ್ಕೊಂಡು ಆಮೇಲೆ ಆಮೇಲೆ ನೀವು ತಿರ್ಗಾ ನೆಕ್ಸ್ಟ್ ಹೊಡೆದ್ರು ಕೂಡ ಅಲ್ಲೇ ಹಾರ್ಟ್ ಅಟ್ಯಾಕ್ ಬಿದ್ದೋಗ್ಬಿಡ್ತೀನಿ ಫೈಟಿಂಗ್ ಇನ್ಸ್ಟೇ ನಿಮ್ಮ ಮನೆ ಬರೋ ನಮಗೇ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಅವ್ರು ಕ್ಯಾನ್ಸಲ್ ಮಾಡಿಸಿ ನಾಲ್ಕು ಆಮೇಲೆ ಒಂದು ಗ್ಯಾಂಗ್ ತರಿಸಿದ್ರು, ಮೂರು ಜನ ಮೂರು ಜನ ಆರು ಜನನ ಹಾಕಿದ್ರಿ ನಾನು ಹಿಂಗೆ ಗೊತ್ತಿಲ್ಲ ಅದು ಸ್ಟೈಲ್ ಎಲ್ಲ ಒಂದು ಕಡೆ ಕೂತ ಹೋಗ್ರ ಇಕ್ಕರ ಮಾಡ್ರ ನಾನು ಮರದಲ್ಲಿ ಈ ಕೆಲಸ ಮಾಡ್ಕೊಂಡು ಆ ಪಿಕ್ಚರ್ ಮುಗಿಸ್ತೇನೆ.